ಕಷ್ಟಪಟ್ಟು ಮಾವನ್ ವಾಯ್ಸ್ ಅಲ್ಲಿ ಮಾತಾಡು ಏನಂತ ಲೋ ರಾಮಾಚಾರಿ ಕಂದ ಮಗನೇ ನಾನು ನಿನ್ನ ಕ್ಷಮಿಸಿದಿನಿ ನಿನ್ನ ಹೆಂಡತಿ ಚಾರುನ ಸೊಸೆ ಅಂತ ಒಪ್ಪಿಕೊಂಡಿದ್ದೀನಿ ನಿಮ್ಮ ಇಬ್ಬರ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕಣೋ ಅಂತ ಹೇಳಬೇಕು ಇನ್ನ ಮೇಲೆ ಗಂಡ ಹೆಂಡತಿ ಇಬ್ಬರು ಆರಾಮಾಗಿರಿ ಇವತ್ತಿಂದ ಸಂಸಾರ ಶುರು ಮಾಡಿ ಅಂತ ಹೇಳು ಚಾರುನ ಒಳ್ಳೆಯವಳು ನೀನು ಒಳ್ಳೆಯವನು ಏನೋ ಆಗೋದು ಆಗ್ಬಿಟ್ಟಿದೆ ಇನ್ಮೇಲೆ ಹೊಂದ್ಕೊಂಡು ಹೋಗಿ ಅಂತ ಹೇಳು ಆಮೇಲೆ ಆಮೇಲೆ ಇನ್ನೇನೆ ರಾಮಾಚಾರಿ ಅವರ ಅಪ್ಪನ ಮಾತನ್ನ ಮೀರಲ್ಲ ಸೋ ನಿಮ್ಮ ಸಂಸಾರ ಶುಭಾರಂಭ ಸರಾಗ ಹೇಗಿದೆ ನನ್ನ ಐಡಿಯಾ ನಮ್ಮ ಮನಸಿನ ತುಂಬಾ ನೋವೇ ತುಂಬಿರುವಾಗ ಗಂಟಲ್ಲಿ ಅನ್ನತ್ತು ತೆಂಗಿಳಿಯುತ್ತೆ ಅವರ ಮನಸಿಗಷ್ಟು ನೋವು ಮಾಡಿ ಊಟ ಮಾಡೋದ್ರೆ ಹೆಂಗ ನಮ್ಮ ಸಾಧ್ಯ ನಾನು ತಿನ್ನೋ ಪ್ರತಿ ಒಂದು ತುತ್ತು ತೃಪ್ತಿಯಿಂದ ಆಗಿರಬೇಕೆ ಹೊರತು ಪಾಪ ಪ್ರಜ್ಞೆಯಿಂದ ಪಶ್ಚಾತಾಪದಿಂದ ತಿನ್ನೋ ತುತ್ತು ಆಗಿರಬಾರದು ಮೇಡಂ ಅಪ್ಪ ನನ್ನ ಜೊತೆ ಮಾತಾಡಬೇಕಂತೆ ಮೇಡಂ ನಾವು ಮದುವೆಯಾಗಿ ಮನೆಗೆ ಬಂದಾದ್ಮೇಲಿಂದ ಅಪ್ಪ ನನ್ನ ಜೊತೆ ಮುಖ ಕೊಟ್ಟು ಮಾತಾಡಿರಲಿಲ್ಲ ಆದರೆ ಈಗ ಅವರೇ ನನ್ನ ಜೊತೆ ಮಾತಾಡಬೇಕು ಅಂತಿದ್ದಾರೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ತುಂಬಾ ಒಳ್ಳೆ ಹುಡುಗಿ ಕಣೋ ಆಕೆ ನಿನ್ನ ಹಾಗೆ ಅಪ್ಪಟ ಬಂಗಾರ ನಿನ್ನ ಸಂತೋಷದಲ್ಲೇ ಸದಾ ತನ್ನ ಸಂತೋಷ ಕಣೋ ಜೀವ ಕಣೋ ಅದು ಆದ್ರೆ ನೀನು ಹೀಗೆ ಸಪ್ಪಗೆ ಇದ್ರೆ ಆ ಹುಡುಗಿ ಮನಸ್ಸಿಗೆ ನೋವಾಗಲ್ವೇನೋ ಪ್ರತಿ ಹೆಣ್ಣಿನ ಸಂತೋಷ ತನ್ನ ಗಂಡನ ನಗುನಲ್ಲಿರುತ್ತೆ ಕಣೋ ನೋಯಿಸ್ಬಿಡುವ ಆ ಹುಡುಗಿ ಮನಸ್ಸನ್ನ ಚಾರುಮಣಂ ಬಗ್ಗೆ ನೀವೇ ಮಾತು ಹೇಳ್ತಾ ಇದ್ದೀರಾ ಹೌದು ಕಣೋ ನಾನೇ ಹೇಳ್ತಿರೋದು ಅವಳಿಗಾಗಿರೋ ಬದ್ಧಾವಣೆ ಶಾಶ್ವತ ಅಂತ ಗಮನಿಸುವ ಅವಶ್ಯಕತೆ ಇತ್ತು ಆದರೆ ಆಕೆ ಗೆದ್ದಿದ್ದಾಳೆ ಕಷ್ಟಪಟ್ಟು ಒಂದೊಂದು ಕೆಲಸನೂ ಕಲ್ತು ನಮ್ಮ ಮನೆಗೆ ತಕ್ಕ ಸೊಸೆ ಆಗೋ ಪ್ರಯತ್ನದಲ್ಲಿ ಇದ್ದಾಳೆ ರಾಮಾಚಾರಿ ಅಯ್ಯೋ ದೇವ್ರೆ ಏನೋ ನನ್ನ ಗಂಡನ ಖುಷಿಗೋಸ್ಕರ ಮಾತಾಡೋದು ಮಾತಾಡ್ಬಿಟ್ನಪ್ಪ ದಯವಿಟ್ಟು ಇದು ಬೇರೆ ರೀತಿ ಟರ್ನ್ ತಗೊಳ್ದೆ ಇರೋ ತರ ನೀನೇ ಕಾಪಾಡ್ಬೇಕು ರಾಮಾಚಾರಿ ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಹತ್ರ ಹೋಗದೆ ಇರೋ ತರ ನೀನೇ ನೋಡ್ಕೊ ನನ್ನ ಜೊತೆನೆ ಇರೋ ತರ ಮಾಡು ಪ್ಲೀಸ್ ವಿಷಯ ಗೊತ್ತಾಯ್ತಾ ಏನ್ ರಾಮಾಚಾರಿ ನಿಮ್ಗೊಂದು ಸಿಹಿ ಸುದ್ದಿ ಇದೆ ಬನ್ನಿ ಒಳಗೆ ಹೇಳ್ತೀನಿ ಬನ್ನಿ ಏನಾಯ್ತು ರಾಮಾಚಾರಿ ನಮ್ಮ ಅಪ್ಪ ಫೋನ್ ಮಾಡಿದ್ರು ಯಾರು ಕ್ಷಮಿಸೋಕ್ ಆಗದಿರೋದೇ ತಪ್ಪು ಮಾಡ್ಬಿಟ್ಟೆ ರಾಮಾಚಾರಿ ನಿನಗ್ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡ್ದೆ ಆದ್ರೆ ನನ್ನಿಂದನೆ ಕೆಟ್ಟದಾಗೋಯ್ತಲ್ಲ ರಾಮಾಚಾರಿ ನನ್ನ ಕ್ಷಮಿಸ್ಲಿಲ್ವಲ್ಲ ಅಪ್ಪನ ಮನ್ಸಿಗೆ ನಾನು ನೋವು ಕೊಟ್ಬಿಟ್ನಲ್ಲ ಅಂತ ನೀನ್ ದುಃಖದಲ್ಲಿದ್ದೆ ಆ ದುಃಖ ಎಲ್ಲ ಮರ್ತು ನೀನ್ ಖುಷಿಯಾಗಿರ್ಲಿ ಅಂತ ನಾನು ಹೀಗೆಲ್ಲ ಮಾಡ್ದೆ ರಾಮಾಚಾರಿ ನೀನ್ ಪಾಪ ಪ್ರಜ್ಞೆ ಕಳ್ದೋಗ್ಲಿ ಅಂತ ಹೀಗ್ ಮಾಡ್ದೆ ನಾನು ಒಳ್ಳೆ ಪ್ರಯತ್ನ ಕೆಟ್ಟ ರೂಪ ತಗೊಂಡ್ಬಿಡ್ತಲ್ಲ ಹೀಗಾಗ್ಬಾರ್ದಿತ್ತು ಏನ್ ಮಾಡ್ಲಿ ಏನ್ ಮಾಡ್ಲಿ ರಾಮಾಚಾರಿ ನಾನು ಯಾಕೋ ಹೀಗೆ ಯಾಕ ನನಗ್ ಬುದ್ಧಿನೇ ಓಡಲ್ಲ ನಾನು ನಿಮಗೆ ತಕ್ಕ ಹೆಂಡತಿ ಆಗ್ಬೇಕು ನನ್ನಿಂದ ನಿನ್ ಕಳ್ಕೊಂಡಿರೋ ಸುಖ ಸಂತೋಷನೆಲ್ಲ ವಾಪಸ್ ಕೊಡ್ಬೇಕು ಅಂತ ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಾನು ನಿನ್ಗೆ ಪದೇ ಪದೇ ದುಃಖನೇ ಕೊಡ್ತಿದ್ದೀನಿ ರಾಮಾಚಾರಿ ನನ್ನಿಂದ ನಿನ್ಗೆ ಅವಮಾನನೇ ಆಗ್ತಿದೆ ಕಣು ಎಷ್ಟು ಹೇಳ್ಬೇಕಜ್ಜಿ ರಾಮಾಚಾರಿಗೆ ಬೇಜಾರಾಗಿದ್ದಕ್ಕೆ ಅವನು ಅವಳ ಮುಖಕ್ಕೆ ಕ್ಯಾಕೆ ಸುಗ್ದಿದ್ದು ಈ ಅಕ್ಕಿ ಜರಡಿ ಹಿಡಿಯೋವಾಗ ಕೆಲವೊಂದಿಷ್ಟು ಒಳ್ಳೆ ಅಕ್ಕಿನೂ ಹೋಗ್ಬಿಡುತ್ತೆ ಹಾಗಂತ ಕ್ಲೀನ್ ಮಾಡದೆ ಇರಕ್ಕಾಗತ್ತಾ ಯುದ್ಧದಲ್ಲಿ ನಮ್ಮವರು ತಮ್ಮವರು ಅಂತ ನೋಡಕ್ಕಾಗಲ್ಲ ಓ ನನ್ನ ಶತ್ರುನ ಮನೆಯಿಂದ ಆಚೆ ಹಾಕೋದೇ ನನ್ನ ಮುಖ್ಯ
ಅಂದ್ರೆ ಅವಳು ಪಕ್ಕ ಮನೆ ಬಿಟ್ಟು ಹೋಗ್ತಾಳೆ ಅಂತೀಯ? ಅಜ್ಜಿ, ಬೇರೆ ಇನ್ನೇನ್ ದಾರಿ ಇದೆ ಹೇಳಿ? ಅವಳ ಗಂಡನೇ ಅವಳ ಮುಖ ಕುಗ್ದು ಚೀ ಮರಿ ಹಾಕಿದಾನೆ. ಈಗ ಚಾರು ಯಾರಿಗೂ ಬೇಡದೆ ಇರೋ ಕಸ. ಇನ್ನೂ ಅವಳನ್ನ ಮನೇಲಿ ಯಾಕೆ ಇಟ್ಕೋತಾನೆ ಹೇಳಿ ರಾಮಾಚಾರಿ? ಒದ್ದು ಓಡಿಸ್ತಾನೆ. ನಾಟಕ ಇನ್ನೂ ಬಾಕಿದೆ ನೋಡ್ತಾ ಇರಿ. ಚಾರು, ಇಲ್ಲಿ ಯಾಕಮ್ಮ ಕೂತಿದ್ಯಾ? ಕತ್ಲೆ ಬೇರೆ ಆಗಿದೆ. ಅಯ್ಯೋ, ಅಳ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ನನ್ನಿಂದ ಆಗಿರೋದ ನೋಡಿ ಅಳ್ದೆ ಇನ್ನೇನ್ ಮಾಡ್ಲಿ ಅತ್ತಮ್ಮ? ಅಯ್ಯೋ, ನಿನ್ನಿಂದ ಏನಾಗಿಲ್ಲಮ್ಮ. ರಾಮಾಚಾರಿ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೋ ಎಡವಟ್ಟಾಯ್ತು. ಅದಕ್ಕೆ ನೀನ್ ಯಾಕೆ ಕಳ್ತಿದ್ಯಾ ಮಗಳೇ? ಇಲ್ಲ ಅತ್ತಮ್ಮ, ಎಲ್ಲ ಆಗಿತ್ತು ನನ್ನಿಂದಾನೆ. ರಾಮಾಚಾರಿ ಬಯಸ್ಕೊಳಕ್ ಕಾರಣ ನಾನು. ಅಪ್ಪ ಮಗನ್ ಮಧ್ಯೆ ಇದ್ದ ಕೋಪಕ್ಕೆ ತುಪ್ಪ ಸುರಿದಿತ್ತು ನಾನು. ರಾಮಾಚಾರಿಗೆ ಮಾವ ಫೋನ್ ಮಾಡಿರ್ಲಿಲ್ಲ. ಮಾವನವ್ರ ವಯಸ್ಸಲ್ಲಿ ರಾಮಾಚಾರಿಗೆ ಫೋನ್ ಮಾಡಿದ್ದು ನಾನು. ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ ನಾನು. ನೀನ್ ಹೇಳ್ತಾ ಇದ್ಯಾ? ನೀನಾ? ಆದ್ರೆ ರಾಮಾಚಾರಿಗೆ ತೊಂದ್ರೆ ಕೊಡ್ಬೇಕು ಅಂತಾಗ್ಲಿ, ಮಾವನವ್ರ ಮನ್ಸಿಗೆ ನೋವು ಮಾಡ್ಬೇಕು ಅಂತಾಗ್ಲಿ ನಾನ್ ಹೀಗ್ ಮಾಡ್ಲಿಲ್ಲ. ನಾನ್ ಈ ಮನೆಗೆ ಬಂದಾಗ್ಲಿಂದ ಮಾವನವರು ರಾಮಾಚಾರಿ ಜೊತೆ ಮಾತು ಬಿಟ್ಬಿಟ್ರು. ಅಯ್ಯೋ, ನನ್ನಿಂದ ನಮ್ಮ ಅಪ್ಪ ನಂಬಿಕೆಗೆ ದ್ರೋಹ ಆಗೋಯ್ತು ಅಂತ ರಾಮಾಚಾರಿ ಯಾವಾಗ್ಲೂ ಕೊರಗ್ತಿದ್ದ. ರಾಮಾಚಾರಿ ಕೊರಗೋದ್ನ ನೋಡೋಕಾಗ್ದೆ ಅವನ ಪಾಪ ಪ್ರಜ್ಞೆಯಿಂದ ಆಸೆ ಕರ್ಕೊಂಡ್ ಬರ್ಬೇಕು ಅಂತ ಹೀಗೆಲ್ಲ ಮಾಡ್ದೆ ಅತ್ತಮ್ಮ. ಮಾವನವ್ರ ವಯಸ್ಸಲ್ಲಿ ಮಾತಾಡಿ ನಾನಿನ್ನ ಕ್ಷಮಿಸಿದ್ದೀನಿ. ಇನ್ಮೇಲಿಂದ ಎಲ್ರ ಜೊತೆ ಸಹಜವಾಗಿರು ಅಂತ ಹೇಳ್ಬಿಟ್ಟೆ. ನನ್ಗೆ ಅವನ ಮುಖದಲ್ಲಿ ನಗು ನೋಡ್ಬೇಕಿತ್ತು ಅತ್ತಮ್ಮ. ನನ್ ಗಂಡ ಕಳ್ಕೊಂಡಿರೋ ಸುಖ ಸಂತೋಷ ನೆಮ್ಮದಿನ ವಾಪಸ್ ಕೊಡ್ಬೇಕಿತ್ತು. ನನ್ ಬಾಲಿಗೆ ಅಪ್ಪ ಇದ್ದಾರೆ ಅನ್ನೋ ನಂಬಿಕೆನ ನನ್ ಗಂಡನ್ಗೆ ಹುಟ್ಟಿಸ್ಬೇಕಿತ್ತು. ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ಔಷಧಿ ಹಚ್ಚೋ ನೆಪದಲ್ಲಿ ಅವನ ಮನ್ಸಿಗೆ ಇನ್ನು ದೊಡ್ಡ ಗಾಯ ಮಾಡ್ಬಿಟ್ಟೆ. ನಾನ್ ಮಾಡಿದ ತಪ್ಪಿಗೆ ರಾಮಾಚಾರಿ ಮನೆಯವ್ರ ದೃಷ್ಟಿಲಿ ಕೆಟ್ಟವನಾಗ್ಬಿಟ್ಟ. ನಾನ್ ಮಾಡಿದ ತಪ್ಪಿಂದ ಅಪ್ಪ ಮಗನ್ ಮಧ್ಯೆ ಬಿರುಕು ಇನ್ನೂ ಜಾಸ್ತಿ ಆಯ್ತು. ಇಂಥ ಅನ್ಯಾಯ ಮಾಡ್ಬಿಟ್ಟ ನಾನು ಅವನಿಗೆ. ನನ್ನಂತ ಹೆಂಡತಿ ಯಾರಿಗೂ ಸಿಗ್ಬಾರ್ದು ಅತ್ತಮ್ಮ. ಕಟ್ಕೊಂಡ್ ಗಂಡಂಗೆ ಇಷ್ಟೆಲ್ಲ ಅವಮಾನ ಮಾಡಿದ್ದೀನಿ. ನನ್ನ ತೊಳ್ ಬದುಕಿರ್ಬೇಕ. ನನ್ ಮಾಡಿರೋ ತಪ್ಪು ನನಗ್ ಚುಚ್ತಾ ಇದೆ ಅತ್ತಮ್ಮ. ನನ್ನ ನಾನೇ ಕೊಂದ್ಕೊಂಡ್ಬಿಡ್ಲ ಅನ್ನಿಸ್ತಿದ್ರು. ರಾಮಾಚಾರ ನನ್ನ ನಂಬ್ತಾನೆ ಇಲ್ಲ ಅತ್ತಮ್ಮ. ನಾನ್ ನಿಜನೇ ಹೇಳ್ತಾ ಇದ್ದೀನಿ. ನನ್ ದೇವ್ರಕ್ಕಿಂತ ಹೆಚ್ಚು ಅಂದ್ಕೊಂಡಿರೋ ತಾಳಿ ಮೇಲೆ ಹಾಣೆ ಮಾಡಿ ಹೇಳ್ತಿದ್ದೀನಿ ಅತ್ತಮ್ಮ. ನನ್ ಗಂಡನ್ ಮಾನ ತೆಗಿಬೇಕು ಅಂತ ನಾನು ಹೀಗೆಲ್ಲ ಮಾಡಿದ್ದಲ್ಲ. ಇದ್ರಿಂದ ಇಷ್ಟ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದ್ ಸಣ್ಣ ಹಿಂಟ್ ಇದ್ರು ನಾನು ಇದನ್ನೆಲ್ಲ ಮಾಡ್ತಾನೆ ಇರ್ಲಿಲ್ಲ. ಗೊತ್ತು ಗದ್ದ, ನೀನ್ ಬೇಕು ಅಂತ ಮಾಡಿಲ್ಲ. ನೀನ್ ಒಳ್ಳೆ ಉದ್ದೇಶದಿಂದಾನೆ ಮಾಡಿದೆ. ಅದಿನ್ನೇನೋ ಆಗೋಯ್ತು. ನಿನ್ ಉದ್ದೇಶ ಒಳ್ಳೇದಿತ್ತಲ್ವಾ? ಖಂಡಿತ ಮುಂದೊಂದ್ ದಿನ ನಿಂಗೆ ಒಳ್ಳೇದಾಗುತ್ತೆ. ಇವಾಗ ಸಮಾಧಾನ ಮಾಡ್ಕೊ. ಇಲ್ಲ ಅತ್ತಮ್ಮ, ನನಗೆ ಒಳ್ಳೇದ್ ಮಾಡೋದಕ್ ಬರಲ್ಲ. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ. ನನ್ ಮೂರ್ಖತನದಿಂದ ಏನಾದ್ರೂ ಎಡ್ವರ್ಟ್ ಮಾಡ್ತಾನೆ ಇರ್ತೀನಿ. ಮೂರ್ಖತನ ಅಲ್ಲ, ಮುಗ್ಧತನ. ಮನೆ ಹಾಡ್ರಿಗೆ ಆ ದೇವ್ರು ತಲೆ ತುಂಬಾ ಬುದ್ಧಿ ಕೊಟ್ಟು ಬದುಕೊಳ್ಳಿ ಅಂತ ಬಿಟ್ಬಿಡ್ತಾನೆ.
ಆದ್ರೆ ನಿನ್ನಂತ ಮುಗ್ದುರ್ಗೆ ಸದಾ ಜೊತೆಲೇ ಇದ್ದು ನಿನ್ನ ಕಾಪಾಡ್ತಾನೆ ಇರ್ತಾನೆ. ನಮ್ಮನೆ ಮಹಾಲಕ್ಷ್ಮಿ ನೀನು, ಇಷ್ಟೊತ್ತಲ್ಲಿ ಕಣ್ಣೀರ್ ಹಾಕ್ಬಾರ್ದು. ಹೇಳ ಮಗಳೇ ಹೇಳ.